Amitabh Bachchan yeshthala nodidini gotta nanu alle baroru. Jaya Bhaduri was in love with Amitabh Bachchan avagle. Amele Jaya Bhaduri heli guddinalli avarge avkashanu kottidru. Amitabh Bachchan ge kottidru. Yava hoovu yara mudidu yara olavu. Pune film institute hogide nanu. 2 varsha alli kaltidde nanu avaga nange Hindi pictures alla kardiddare gotta. ಹೌದು ಪರಮೇಶ್ ನಿಮಗೆ ಇದೆಲ್ಲ ನಾನು ಸತ್ಯ ಹೇಳ್ತಾ ಇದ್ದೀನಿ ನನ್ನ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಗುರುದತ್ ಆತ್ಮಾರಾಮ್ ಹೇಳಿದ್ರು ಜಯಲಕ್ಷ್ಮಿ ಆಫ್ಟರ್ ಕೋರ್ಸ್ ಯು ಕಮ್ ಟು ಬಾಂಬೆ ಐ ಗುರುದತ್ ಹೋಗ್ಬಿಟ್ರಲ್ಲ ಗುರುದತ್ ಅಣ್ಣ ಅವರು ಏ ಗುಲಿಸ್ತಾ ಹಮಾರ ಒಂದು ಪಿಕ್ಚರ್ ಮಾಡ್ತಾ ಇದ್ರು ಶರ್ಮಿಳಾ ಟ್ಯಾಗೋರ್ ಆಮೇಲೆ ದೇವಾನಂದ ಅನಿಸುತ್ತೆ ನನಗೆ ಅಲ್ಲಿ ನಿಮಗೆ ಒಂದು ಪಾತ್ರ ಕೊಡ್ತೀನಿ ಅಷ್ಟರಲ್ಲಿ ಏನಾಯಿತು ಜಯ ಬಹದ್ದೂರಿ ಎಲ್ಲ ಅಲ್ಲೇ ಓದಿದ್ದು Jaya Bhaduri ಹೌದು ಜಯಾ ಬಹದ್ದೂರಿ ಪಾಸ್ ಔಟ್ ಜಯಾ ಬಹದ್ದೂರಿಯಲ್ಲಿ ಎಷ್ಟು ನೋಡಿದ್ದೀನಿ ಗೊತ್ತಾ ನಮ್ಮ ಗುಡ್ಡಿ ಪಿಕ್ಚರ್ ಗೊತ್ತಲ್ಲ ಅದು ಅಲ್ಲೇ ನಮಗೆ ಶೂಟಿಂಗ್ ಅಲ್ಲಿ ಆಗಿದ್ದು ಇನ್ಸ್ಟಿಟ್ಯೂಟ್ನಲ್ಲಿ ಕ್ಯಾಂಪಸ್ಸಲ್ಲಿ ಅವಳು ಓಡಿ ಬರ್ತಾಳಲ್ಲ ಹಮ್ಕೋ ಮನ್ಕಿ ಶಕ್ತಿ ಇದೇನ ಟೀಚರ್ ಆವಾಗ ಇವಳು ಓಡಿ ಬರ್ತಾಳೆ ಲೇಟ್ ಆಗಿದ್ದಾಳೆ ಅವಳು ಪ್ರೇಯರ್ಗೆ ಹಾಗೆ ನೋಡ್ತಾರೆ ಹೀಗೆ ಒಂದು ಕಣ್ಣು ನೋಡಿ ಅಂತಾರೆ ಮ್ಯಾಡಮ್ ಹಾಗೆ ನೋಡ್ತಾರೆ ಅದೆಲ್ಲ ನಮ್ಮ ಕ್ಯಾಂಪಸ್ನಲ್ಲೇ ಶೂಟಿಂಗ್ ಆಗಿದ್ದು ಜಯ ಬಹದ್ದೂರಿ ಕಾಮನ್ ಅವಳು ಯಾವಾಗಲೂ ಇನ್ಸ್ಟಿಟ್ಯೂಟ್ಗೆ ಬರೋಳು ಶಿ ಹ್ಯಾಡ್ ಪಾಸ್ಡ್ ಔಟ್ ನಮ್ಮ ಸೀನಿಯರ್ ವೆನ್ ಐ ಜಾಯಿನ್ ಶಿ ಪಾಸ್ಡ್ ಔಟ್ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಒನ್ ಜಯ ಹ್ಯಾಸ್ ಗಾನ್ ಒನ್ ಜಯ ಹ್ಯಾಸ್ ಕಮ್ ಅಂತ ಹೌದು 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 ಹಾಂ ಹೌದು ಇದೆಲ್ಲ ನಡೆದಿದ್ದು ಒನ್ ಜಯ ಹ್ಯಾಸ್ ಗಾನ್ ಒನ್ ಜಯ ಹ್ಯಾಸ್ ಕಮ್ ವಿಜಯ್ ಅವರವರ ಆಮೇಲೆ ಕಿಶೋರ್ ನಮಿತ್ ಕಪೂರು ಅಸ್ರಾಣಿ ಸರ್ ಗೊತ್ತಾ ನಿಮಗೆ ಅಸ್ರಾಣಿ ಆ್ಯಕ್ಟ್ರ್ ಗೊತ್ತಾ ಹಿ ಯೂಸ್ ಟು ಬಿ ಆರ್ ಲೆಕ್ಚರರ್ ಡ್ಯಾನಿ ಡೆನ್ಸಾಂಗ್ಪಾ ಅವರೆಲ್ಲ ನಮ್ಮ ಲೆಕ್ಚರರ್ ಆಗಿದ್ರು ಅವ್ರು ಯಾಕೆ ಲೆಕ್ಚರರ್ ಆಗಿದ್ರು ಅಂದರೆ ಅವರು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ ಮೇಲೆ ಬಾಂಬ್ ಅಷ್ಟು ಸುಲಭ ಅಲ್ಲ ಅವಕಾಶ ಸಿಕ್ಕೋದು ಸುಲಭ ಅಲ್ಲ ಆವಾಗೆಲ್ಲ ಬಾಂಬೆನಲ್ಲಿ ಕೇಳೋರು ಆ್ಯಕ್ಟಿಂಗ್ ಸಿಖಾಯಿ ಜಾತಿ ಹೇ ಕ್ಯಾ ಕ್ಯಾ ಆ್ಯಕ್ಟಿಂಗ್ ಸಿಖಾಯಿ ಜಾತಿ ಹೇ ಆ್ಯಕ್ಟಿಂಗ್ ನಿಮಗೆ ಕಲಿಸೋಕ್ಕಾಗತ್ತಾ ಅದು ತಾನಾಗೆ ಬರಬೇಕಲ್ಲ ಆ್ಯಕ್ಟಿಂಗ್ ಕಲಿಸೋಕ್ಕಾಗಲ್ಲ ಅದು ನಾವಾಗೆ ಬರಬೇಕು ಅಂತ ಒಂದು ಧಾರಣೆ ಇತ್ತು ಆವಾಗ ಅದಕ್ಕೆ ಇವರು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು ಆದರೆ ಜಯ ಬಹದ್ದೂರಿ ಗುಡ್ಡಿ ಆದಮೇಲೆ ತುಂಬ ಅವ್ರಿಗೆ ಈ ಇನ್ಸ್ಟಿಟ್ಯೂಟ್ ಹುಡುಗರಿಗೆಲ್ಲ ತುಂಬ ಅವಕಾಶ ಶುರುವಾಯಿತು It became a blockbuster, that movie, Guddi. Super duper hit. Avulu complete dharane heroine andmele you should be tall, you should be very beautiful, glamorous. Good Jaya is only this. Jaya ishte avulu height. ಅವಳು ಇಷ್ಟೇ ಹೈಟು ಸಣ್ಣಗೆ ಆದರೆ ಒಂಥರ ಕ್ಯೂಟ್ ಆಗಿದ್ಲು ಕ್ಯೂಟ್ ಫೇಸು ಹಾಗೆ ನೋಡೋದು ಒಂಥರ ವೆರಿ ನ್ಯಾಚುರಲ್ ಶಿ ಚೇಂಜ್ ದ ಎಂಟೈರ್ ಕಾನ್ಸೆಪ್ಟ್ yes and people liked her you know people andre ella ನಾನು ಅದೇ ತರ ಅಂತ ಎಲ್ಲರೂ ಕನೆಕ್ಟ್ ಆಗ್ಬಿಟ್ರು ಹಾಗೆ ಕನೆಕ್ಟ್ ಆಗ್ಬಿಟ್ಟು ಸೊ ದ್ಯಾಟ್ ಶಿ ಬಿಕೇಮ್ ವೆರಿ ಫೇಮಸ್ ಅಮಿತಾಬ್ ಬಚ್ಚನ್ ಎಷ್ಟು ಸಲ ನೋಡಿದ್ದೀನಿ ಗೊತ್ತಾ ನಾನು ಅಲ್ಲೇ ಬರೋರು ನಮ್ಮ ಇನ್ಸ್ಟಿಟ್ಯೂಟ್ಗೆ No. She was already Jaya Bhaduri was in love with ಅಮಿತಾಬ್ ಬಚ್ಚನ್ ಆವಾಗಲೇ ಆ ಟೈಮ್ನಲ್ಲೇ ಅವರು ಇಷ್ಟಪಡ್ತಾ ಇದ್ರು ಅಮಿತಾಬ್ ಬಚ್ಚನ್ಗೆ ಇವರು ಸ್ಟ್ರಗಲ್ ಮಾಡ್ತಾ ಇದ್ರು ಅವರು ಕೂಡ ಅವರು ತುಂಬ ಪಿಕ್ಚರ್ಸ್ ಎಲ್ಲ ಮಾಡಿದ್ದಾರೆ ಮಧ್ಯೆ ಆದರೆ ಆ ಏನು ಸ್ಟಾರ್ ವ್ಯಾಲ್ಯೂ ಅಂತ ಇರುತ್ತಲ್ವ ಅಮಿತಾಬ್ ಬಚ್ಚನ್ ಇವ ತುಂಬ ಉದ್ದಕ್ಕಿದ್ರು ಅವ್ರಿಗೆ ಆ ಹೀರೋ ಲುಕ್ಸ್ ಅಂತ ಬೇಕಿತ್ತಲ್ಲ ಆ ಟೈಮ್ನಲ್ಲಿ ಅದಿರಲಿಲ್ಲ ಸೊ ಇಟ್ ಟೇಕ್ಸ್ ಟೈಮ್ ಸೊ ಜಯ ಬಹದ್ದೂರಿ ಅಲ್ಲೇ ನಿಲ್ತಾ ಇದ್ರು ಯಾರು ಕೇರೆ ಮಾಡ್ತಾ ಇರಲಿಲ್ಲ ಇವಾಗ ಅದೆಲ್ಲ ನಾನು ನೆನೆಸ್ಕೋತೀನಿ ಗೊತ್ತಾ ಹಾಂ ಜಯ ಬಹದ್ದೂರಿ ನೋಡೋಕೆ ಬರೋರು ಆಮೇಲೆ ಜಯ ಬಹದ್ದೂರಿ ಹೇಳಿ ಗುಡ್ಡಿನಲ್ಲಿ ಅವ್ರಿಗೆ ಅವಕಾಶನೂ ಕೊಟ್ಟಿದ್ರು ಅಮಿತಾಬ್ ಬಚ್ಚನ್ಗೆ ಕೊಟ್ಟಿದ್ರು ಅವರು ಅದಕ್ಕೆ ಮುಂಚೆ ಮಾಡಿದ್ದಾರೆ ಸಾಥ್ ಹಿಂದೂಸ್ತಾನಿ ಯಾವ್ಯಾವುದೋ ಮಾಡಿದ್ದಾರೆ ಅಂದರೆ ಅಷ್ಟು ಇದು ಬಂದಿಲ್ಲ ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಆದರೆ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ರಿಷಿಕೇಶ್ ಮುಖರ್ಜಿಗೆ ಹೇಳಿ ಒಂದು ಕ್ಯಾರೆಕ್ಟ್ರು ಮಾಡಿದ್ದಾರೆ ಆವಾಗ ಮಾನಿಟರ್ ಏನೂ ಇರಲಿಲ್ಲ ಆ ಟೈಮ್ನಲ್ಲಿ ರಶೀಸ್ ನೋಡೋವಾಗ ರಿಷಿಕೇಶ್ ಮುಖರ್ಜಿಗೆ ಅದು ಯಾಕೋ ಅವ್ರಿಗೆ ಹಿ ವಾಸ್ ನಾಟ್ ಹ್ಯಾಪಿ ಬೈ ಸೀಯಿಂಗ್ ಅಮಿತಾಬ್ ಬಚ್ಚನ್ ಯಾಕೆಂದರೆ ಅವರು ಒಂಥರ ಹೀರೋ ಥರ ಇರಲಿಲ್ಲ ಒಂಥರ ಲಾಂಗು ಒಂಥರ ಟಾಲು ಥಿನ್ ಅಂತ ಹೇಳಿ ಅವ್ರನ್ನ ಅದನ್ನು ರಿಮೂವ್ ಮಾಡಿದ್ರು ಅವರು ಆಮೇಲೆ ಭಾಸ್ಕರ್ ಚೌಧರಿನ ತಗೊಂಡ್ರು ಭಾಸ್ಕರ್ ಚೌಧರಿ ಇಸ್ ಅ ಇನ್ಸ್ಟಿಟ್ಯೂಟ್ ಬಾಯ್ Jaya Bhaduri like colleagues thara avarna tagondru hange avarna tagididare look at haudu idella yes scene alla character avage suit agalla it was a character Jaya Bhaduri loves that boy in the picture so ivara hatra heli adontu it was not one scene ontara character ittu avarge jaasti ittu throughout ittu adre adike avaru suit agalla anta heli our portion nodi, he was not happy, Rishikesh Mukherjee. Tumba varshagal admele, it's greatness of Amitabh Bachchan yenandre. Tumba varsha admele, yaro keledru. Ishtu dodda director nimge reject madidru. Matte nimge what made you come back and try again in movies? Yakendre dodda director reject madovaga yargagli. Manas kuggutte. Namge reject madidaralla anta heli. But avaru matte bandu try marta idru. ನಿಮಗೆ ಯಾವಾಗ ಬೇಜಾರು ಆಗಲಿಲ್ವಾ ಅಂತ ಕೇಳಿದ್ರೆ ಆಫ್ಟರ್ ಹಿ ಬಿಕೇಮ್ ಅ ಸ್ಟಾರ್ ಇಲ್ಲ ಬೇಜಾರೇನಿಲ್ಲ ಹಿ ಥಾಟ್ ಐ ವಾಸ್ ನಾಟ್ ಸೂಟಿಂಗ್ ದ ಕ್ಯಾರೆಕ್ಟರ್ ಅಷ್ಟರಲ್ಲೇ ಅವರು ಮುಗಿಸ್ಬಿಟ್ರು ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಸೊ ಹಿ ಥಾಟ್ ಐ ವಾಸ್ ನಾಟ್ ಸೂಟಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ ಅದಕ್ಕೆ ತೆಗೆದಿದ್ದಾರೆ ಅಂತ ಹೇಳಿದ್ರು ನೋಡಿ ಬೇರೆ ಏನೂ ಹೇಳಲಿಲ್ಲ ಅವರು ಹಾಗೆ ಮತ್ತೆ ಸಂಚೀರಿಂದ ನಿಮ್ಗೆ ಗೊತ್ತಲ್ವಾ ಹೇಗೆ ಅದೇ ನಾನು ಕತೆ ಹೇಳ್ತಾ ಇದ್ದೀನಿ ತುಂಬ ಕತೆಗಳಿದೆ ಹಿಂಗೆ ಇದೊಂದು ಕತೆ ಪೂನಾ ಇನ್ಸ್ಟಿಟ್ಯೂಟ್ದು ತುಂಬ ಇದೆಯಪ್ಪ ನಮಗೆ ನನಗೆ ತುಂಬ ದಟ್ ವಾಸ್ ಅ ಗೋಲ್ಡನ್ ಪೀರಿಯಡ್ ಆವಾಗ ರ್ಯಾಗಿಂಗ್ ಇರ್ತಾ ಇತ್ತು ನಾವು ಹೋದ ತಕ್ಷಣ ನಮಗೆ ರ್ಯಾಗಿಂಗ್ ಮಾಡ್ತಾರೆ ನಾನು ತುಂಬ ಚಿಕ್ಕಳಾಗಿದ್ದೆ ನಮಗೆ ಏನೇನು ಹೊಸದು ಎಲ್ಲ ಹೊಸದು ಎಲ್ಲ ಹುಡುಗರು ನನಗೆ ಎಲ್ಲ ಬರ್ತಾಯಿದ್ರು ದೊಡ್ಡ ದೊಡ್ಡ ಲೆಜೆಂಡ್ಸ್ ಬರ್ತಾಯಿದ್ರು ರಿಷಿಕೇಶ್ ಮುಖರ್ಜಿ ಮೃಣಾಲ್ ಸೇನು ಬಾಂಬೆ ಹತ್ತಿರ ಅಲ್ವಾ ಪೂನಾಗೆ ಬರೋರು ಹೋಗೋರು ಆವಾಗ ಸೀನಿಯರ್ಸ್ ನಮಗೆ ಬಂದ ತಕ್ಷಣ ನಾನು ಇದರಾವು ಅಂತ ಹೇಳಿದ್ರು ನನಗೆ ನಾನು ಹಾಗೆ ಹೋಗಿದ್ದೆ ಸೀನಿಯರ್ ಬಾಯ್ಸು क्या कौन से कोर्स के लिए आई हो ಯಾವ ಕೋರ್ಸ್ಗೆ ಬಂದಿದ್ದೀರಾ ಅಂತ ಆ್ಯಕ್ಟಿಂಗ್ ಕೋರ್ಸ್ ಅಂತ ಕ್ಯಾ ಚೈಲ್ಡ್ ಆರ್ಟಿಸ್ಟ್ ಕೋರ್ಸ್ಗೆ ಲಿ ಆಯ್ಹೋ ಬಿಕಾಸ್ ನಾನು ಚಿಕ್ಕವಳಾಗಿದ್ದೆ ಅಲ್ವಾ ಚೈಲ್ಡ್ ಆರ್ಟಿಸ್ಟ್ ಕೋರ್ಸ್ಗೆ ಲಿ ಆಯ್ಹೋ ನನಗೆ ಗೊತ್ತಿಲ್ಲ ನಾನು ಬರೀ ನಗ್ತಾ ಇದ್ದೆ ಕ್ಯಾ ಆ್ಯಕ್ಟ್ರೆಸ್ ಬನ್ನೇಕಿ ಲಾಯಕ್ ಹೋತು ಡು ಯು ಥಿಂಕ್ ಯು ಆರ್ ಫಿಟ್ ಟು ಬಿ ಎನ್ ಆ್ಯಕ್ಟ್ರೆಸ್ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ ಅಳುನೇ ಬರ್ತಾ ಇತ್ತು ಆವಾಗ ಆದರೆ ಜಾಸ್ತಿ ಏನು ರ್ಯಾಗಿಂಗ್ ಮಾಡಿಲ್ಲ ಆಮೇಲೆ ಏನಾಗುತ್ತೆ ಅಂದರೆ ಯಾರು ರ್ಯಾಗಿಂಗ್ ಮಾಡ್ತಾರೋ ಅವರು ನಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಡ್ತಾರೆ ಒಂದು ಎರಡು ದಿನ ಅಷ್ಟೇ ಬಾಯ್ಸ್ಗೆ ತುಂಬ ಜಾಸ್ತಿ ಇತ್ತು ರ್ಯಾಗಿಂಗ್ ಕೆಲವರೆಲ್ಲ ವಾಪಸ್ ಹೋಗ್ಬಿಟ್ಟಿದ್ದಾರೆ ಅವ್ರ ಊರಿಗೆ ಬಾಯ್ಸ್ ಹಾಸ್ಟೆಲ್ನಲ್ಲಿ ಸ್ವಲ್ಪ ಇತ್ತು ಅವರೆಲ್ಲ ವಾಪಸ್ಸು ಕೆಲವರು ಸ್ವಲ್ಪ ಗಟ್ಟಿ ಮನಸ್ಸಿದ್ದವರು ಇದ್ದಾರೆ ಕೆಲವರೆಲ್ಲ ಅಯ್ಯೋಪ್ಪ ಇದೇನಿದು ಅಂತ ಹೇಳಿ ವಾಪಸ್ಸು ಹೋಗಿದ್ದವರು ಇದ್ದಾರೆ ಗರ್ಲ್ಸ್ಗೆ ಏನೂ ಇಲ್ಲ ಚಿಕ್ಕ ಮಾತು ಅಷ್ಟೇ ಹೇಳಿ ಹಾಗೆ ಆಮೇಲೆ ನಮಗೆ ಆ್ಯಕ್ಟಿಂಗ್ ಕೋರ್ಸ್ ಇತ್ತು ಅಲ್ಲಿ ನಮಗೆ ಇಂಪ್ರೊವೈಸೇಷನ್ ಅಸ್ರಾನಿ ಸರ್ ತಗೊಳ್ತಾ ಇದ್ದರು ಡ್ಯಾನಿ ಡೆನ್ಸಾಂಗ್ಪ ನಮಗೆ ಮೂಮೆಂಟ್ಸು ಪ್ಲೇಬ್ಯಾಕು ಡಿಕ್ಷನ್ ಹಿಂದಿ ನಾವು ನೆನೆಸ್ತೀವಿ ನಮಗೆ ಹಿಂದಿ ಬರಲ್ಲ ಸೌತ್ ಇಂಡಿಯನ್ಸ್ಗೆ ಆದರೆ ನಾರ್ತ್ ಇಂಡಿಯನ್ಸ್ಗೆ ಹಿಂದಿ ಚೆನ್ನಾಗಿ ಬರುತ್ತೆ ಅಂತ ಇಟ್ ಇಸ್ ನಾಟ್ ಕರೆಕ್ಟ್ ಯಾಕೆಂದರೆ ಹಿಂದಿ ಪ್ಯೂರ್ ಹಿಂದಿ ಇಸ್ ಡಿಫ್ರೆಂಟ್ ಬೆಂಗಾಲೀಸ್ ದೇ ವಿಲ್ ಟಾಕ್ ಹಿಂದಿ ಇನ್ ಅ ಡಿಫ್ರೆಂಟ್ ವೇ ಆ ಬೆಂಗಾಲಿ ಟಚ್ ಇರುತ್ತೆ ಒಂಥರ ಗೋಲ್ ಬರುತ್ತೆ ಓ ಓ ಅಂತ ಓ ಓ ಜೋಯ ಜಯ ಹಾಗೆ ಜೋಯ ಅಂತಾರೆ ಹಾಗೆ ಪಂಜಾಬೀಸ್ ಒಂಥರ ಅವ್ರದ್ದೊಂದು ಅಬೆ ಕ್ಯಾಬೆ ಅಂತ ಆ ಸ್ಲ್ಯಾಂಗ್ ಒಂದಿರುತ್ತೆ ಆಮೇಲೆ ಮರಾಠೀಸ್ದು ಸ್ಲ್ಯಾಂಗ್ ಒಂದು ಬೇರೆ ಇರುತ್ತೆ ಸೊ ಅದೆಲ್ಲ ಕರೆಕ್ಟ್ ಮಾಡ್ತಾರೆ ನಾವು ನೆನೆಸ್ತೀವಿ ಅಯ್ಯೋ ನಮಗೆ ಹಿಂದಿ ಬರಲ್ಲ ಅಂತ ಹಾಗಲ್ಲ ಅವ್ರಿಗೂ ಇಲ್ಲ ನಿಮ್ಮ ಹಿಂದಿ ಯಾಕೆ ಹಿಂಗೆ ಬರಾಬರ್ ಬೋಲೋ ಡೆನ್ಸ್ ಹೌದು ಅವ್ರಿಗೂ ಬರಲ್ಲ ದೇ ಟೆಲ್ ಯು ಇನ್ ದ ಕರೆಕ್ಟ್ ಹಿಂದಿ ಹೌದು ಜೈಸೆ ಹಮ್ ಲೋಗ್ ಹೂವಾಗೆ ಏನು ಹೇಳ್ತೀರಾ ಹಿಂದಿನಲ್ಲಿ ಫೂಲ್ ಫೂಲ್ ಇಸ್ ಕರೆಕ್ಟ್ ಕೆಲವರು ಹೇಳ್ತಾರೆ ಫೂಲ್ ಇಟ್ ಇಸ್ ನಾಟ್ ಫೂಲ್ ಇಟ್ ಇಸ್ ಫೂಲ್ ಹಂಗೆ ನಮಗೆ ಕನ್ನಡ ಏನಿರಲಿಲ್ಲ, ಕನ್ನಡ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಕನ್ನಡದಲ್ಲೂ ಇದೆ ಅದೇ ಥರ, ನಾವು ಸ್ವಚ್ಛವಾಗಿ ಕನ್ನಡ ಮಾತಾಡಬೇಕು ಅಂದರೆ ಅದಕ್ಕೊಂದು ಇದೆ ಅಲ್ವಾ. ಹಾ ಕೆಲವರು ಆ ಆಗೆ ಹಾ ಅಂತ ಹಾದ, ಆ ಆ ಇರಬೇಕು, ಹಾ ಹಾ ಇರಬೇಕು. ಹಾಗೆ ಆಡಿಕ್ಷನ್ ಇರ್ತಾಯಿತ್ತು, ನಮಗೆ ಪ್ಲೇಬ್ಯಾಕ್ ಇರ್ತಾಯಿತ್ತು, ಮತ್ತು ಇಂಪ್ರೊವೈಸೇಷನ್ಸ್ ಒಂದೊಂದು ಸೀನು ತುಂಬ ಚೆನ್ನಾಗಿರ್ತಿತ್ತು. ಅದೆಲ್ಲ ನಾವು ನೆನೆಸ್ತೀವಿ, ಇಟ್ ಈಸ್ ವೆರಿ ಯುನೋ ನ್ಯಾಚುರಲ್ ಆ್ಯಕ್ಟಿಂಗ್, ನ್ಯಾಚುರಲ್ ಆ್ಯಕ್ಟ್. ಇವಾಗ ನೋಡಿ ಪರಮೇಶ್, ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಕೂತಿದ್ದೀನಿ, ನೀವು ಕೇಳ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ, ಎಷ್ಟು ನ್ಯಾಚುರಲ್ ಇದೆ ಗೊತ್ತಾ ಇದು. ವಿ ಆರ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್ ಅಲ್ವಾ, ವಿ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್, ಇಟ್ಸ್ ಕಮಿಂಗ್ ನ್ಯಾಚುರಲಿ ಅಲ್ವಾ. ಸೊ ದ್ಯಾಟ್ ಶುಡ್ ಕಮ್ ಈವನ್ ಇನ್ ದ ಮೂವೀಸ್. ನಾವು ಯಾವುದೇ ಕ್ಯಾರೆಕ್ಟರ್ ಇದ್ದರೂ ನಾವು ಆರ್ಟಿಫಿಷಿಯಲ್ ಏನು ಇರಬಾರ್ದು, ನ್ಯಾಚುರಲ್ ಆಗೇ ಇರಬೇಕು. ಫ್ರೆಂಡ್ಶಿಪ್ ಆಗಲಿ, ಮನುಷ್ಯರು ನನ್ನ ಪ್ರಕಾರ ಎಲ್ಲರೂ ಆ್ಯಕ್ಟರ್ಸ್, ಎಲ್ಲರೂ ಆ್ಯಕ್ಟರ್ಸ್, ಎಲ್ಲರೂ. ಯಾಕೆಂದರೆ ನಾವೆಲ್ಲರೂ ನಗ್ತೀವಿ, ನಾವೆಲ್ಲರೂ ಅಳ್ತೀವಿ, ನಮಗೆ ಎಲ್ಲ ಎಮೋಷನ್ಸು ಇದೆ. ವಿ ಡೂ ಎವ್ರಿಥಿಂಗ್, ಬಟ್ we have to do it, we have to, that thing have to come in front of the camera when it, that thing comes. ಅದ ಪ್ಯಾಷನ್ ಇರಬೇಕು, ಆ್ಯಪ್ಟಿಟ್ಯೂಡ್ ಇರಬೇಕು. ಎಲ್ಲರೂ ಮಾಡ್ಬೋದು ಆ್ಯಕ್ಟಿಂಗು. ಸೊ ದ್ಯಾಟ್ ಹ್ಯಾಸ್ ಟು ಕಮ್. ಸೊ ನಾವು ಎಲ್ಲರೂ ಅಳ್ತೀವಿ ಯಾವುದೋ ಒಂದು ಸಂದರ್ಭದಲ್ಲಿ, ಅದು ನೆನೆಸ್ಕೊಂಡು ಆ ಯಾವುದದು ನಮಗೆ ಆ ಸ್ಟೋರಿನಲ್ಲಿದೆ ಅದು ನೆನೆಸ್ಕೊಂಡ್ರೆ ಅದು ತಾನಾಗಿ ಅಳು ಬರಲ್ವಾ. ಆಮೇಲೆ ಖುಷಿ ಬರುತ್ತೆ, ಕೋಪ ಬರುತ್ತೆ, ಲವ್ 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 ಬರುತ್ತೆ, ಎಲ್ಲ ಬರುತ್ತೆ. ಸೊ ಅದೆಲ್ಲ ನಮಗೆ ಫಸ್ಟ್ ಇಯರ್ನಲ್ಲಿ ಅದೇ ನಮಗೆ ಟ್ರೈನಿಂಗ್ ಅಲ್ಲ, ಅದೇ ನೆಕ್ಸ್ಟ್ ಇಯರ್ನೇ ನಮಗೆ ಡಿಪ್ಲೊಮಾ ಫಿಲಿಮ್ಸು ಅದೆಲ್ಲ ನೋಡಿ ನಮ್ಮ ಡಿಪ್ಲೊಮಾ ಫಿಲ್ಮ್ಸ್ ಎಲ್ಲ ಇತ್ತು. ಒಂಥರ ಇನ್ನೋಸೆಂಟ್ ಗರ್ಲ್ದು ಒಂದು ಡಿಪ್ಲೊಮಾ ಫಿಲ್ಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟ್ ಯಾವ ಅವ್ರಿಗೆ ಯುನೋ ಲೈಕ್ ಡೈರೆಕ್ಟರ್ಸ್ ಹೌ ದಟ್ ಪರ್ಸನ್ ಸೂಟ್ಸ್. ಆವಾಗ ನಾನು ಚಿಕ್ಕವಳಾಗಿದ್ದೆ, ಇನ್ನೋಸೆಂಟ್ ಆಗಿದ್ದೆ ಅಲ್ವಾ. ನಾನು ಈ ಹುಡುಗಿ ಇನ್ನೋಸೆಂಟ್ ಪಾತ್ರಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ಗೆ ನನ್ನನ್ನು ಕರೆದಿದ್ರು. ಅದು ತುಂಬ ಇಷ್ಟ ಆಯಿತು ಎಲ್ರಿಗೂ. ಡೈರೆಕ್ಟರ್ಸ್ ಎಲ್ಲ ಬಂದು ನೋಡ್ತಾರೆ, ಅದು ನೋಡಿ ರಾಜಶ್ರೀ ಪ್ರೊಡಕ್ಷನ್ಸ್ ಇದೆಯಲ್ಲ ಆವಾಗಲೂ ಬರ್ತಾಯಿತ್ತು, ದೇವರ್ ಆಲ್ ಇನ್ ದ ಕಮ್ಮಿಂಗ್ ಅಪ್, ಅವರೆಲ್ಲ ಕರೆದಿದ್ದಾರೆ. ನನಗೆ ಹಿಂದಿನೂ ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಏನಾಯಿತು, ಕೋರ್ಸೆಲ್ಲ ಮುಗೀತು. ಕೋರ್ಸೆಲ್ಲ ಮುಗಿದ ಮೇಲೆ ನನಗೆ ಇವರು ಕೇಳಿದ್ರು, ಆತ್ಮಾರಾಮ್ ಬನ್ನಿ ಬಾಂಬೆಗೆ ಕರೆದ್ರು. ನನಗೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ನಮ್ಮ ಅಂಕಳೆಲ್ಲ ಇದ್ರಲ್ಲ, ಯು ಕ್ಯಾನ್ ಟ್ರೈ ಹಿಯರ್ ಅಂತ ಹೇಳಿ. ನಮಗೆ ಗೊತ್ತಿತ್ತು ಇನ್ಸ್ಟಿಟ್ಯೂಟ್, ಅಷ್ಟರಲ್ಲೇ ಗುಡ್ಡಿ ತುಂಬ ಫೇಮಸ್ ಆಯಿತು. ದೇ ವಾಂಟೆಡ್ ಇನ್ಸ್ಟಿಟ್ಯೂಟ್ ಗರ್ಲ್ಸ್, ಅದೊಂದಿದೆ. ಇಲ್ಲಾಂದರೆ ಮುಂಚೆ ಯಾರೂ ಕೇಳ್ತಾ ಇರಲಿಲ್ಲ. ನಾನು ಹೇಳಿದ್ನಲ್ಲ ಆ್ಯಕ್ಟಿಂಗ್ ಕೋರ್ಸ್, ಆ್ಯಕ್ಟಿಂಗ್ ಕ್ಯಾ ಸಿಖಾಯಿ ಜಾತಿ ಹೇ ಅಂತ ಕೇಳಿದ್ರು ಅಂತ. ಸೊ ಇದಾದಮೇಲೆ ಹೋ ಯಾ ದೇ ಆರ್ ಡೂಯಿಂಗ್, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆರ್ ಡೂಯಿಂಗ್ ನೈಸ್ಲಿ ಅಂತ ಹೇಳಿ ನಮ್ಮನ್ನು ಕರೆದಿದ್ದಾರೆ. ನಾನು ಸರಿ, ನಮ್ಮ ಅಷ್ಟರಲ್ಲೇ ನಾವು ಬ್ಯಾಂಗ್ಳೂರ್ನಲ್ಲಿದ್ವಿ. ನಮ್ಮ ತಂದೆ ತಾಯಿಗೆ ಕೇಳಿದೆ. ತಂದೆ ತಾಯಿ ಹೇಳಿದ್ರು ಬನ್ನಿ, ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ನೋಡೋಣ. ಆವಾಗ ಅವ್ರಿಗೆಲ್ಲ ಹೇಳಿದೆ, ನಾನು ಬರ್ತೀನಿ, ಬ್ಯಾಂಗ್ಳೂರ್ ಹೋಗಿ ಮತ್ತೆ ಬರ್ತೀನಿ ಅಂತ. ಸರಿನಾ ಬಾಬಲ್ಲ ನಮ್ಮ ಕೊಲೀಗ್ಸ್ ಆಗಿದ್ದರು, ಶಬಾನಾ ಅಜ್ಮಿ. ಹೌದು, ಶಬಾನಾ ಅಜ್ಮಿ ಅಂದರೆ ಶಬಾನಾ ಡಿಡ್ ಹರ್ ಡಿಗ್ರಿ, ಮಾಸ್ಟರ್ಸ್, ಆಮೇಲೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಎಲ್ಲ ಹೋಗಿದ್ದಾಳೆ. ಅದೆಲ್ಲ ಮುಗಿಸ್ಕೊಂಡು ಪೂನಾ ಇನ್ಸ್ಟಿಟ್ಯೂಟ್ಗೆ ಬಂದರು. ಅಂದರೆ ಶಿ ವಾಸ್ ಎಲ್ಡರ್ ಏಜ್ನಲ್ಲಿ ಎಲ್ಡರ್ ಆಗಿದ್ದರು. ನಾನು ಟೆಂತ್ ಆದ ತಕ್ಷಣ ಹೋಗಿದ್ದೆ ಅಲ್ವಾ. ಸೊ ಬಟ್ ವಿ ವರ್ ಕೊಲೀಗ್ಸ್. ಶಿ ವಾಸ್ 1 year ಜೂನಿಯರ್ ಟು ಮಿ ಆ್ಯಕ್ಚುಲಿ, ಬಿಕಾಸ್ ಶಿ ಫಿನಿಶ್ಡ್ ಆಲ್ ದಟ್ ಇನ್ ಕೆ ಅಲ್ವಾ. ಬಟ್ ವಿ ವರ್ 1 year ವಿ ವರ್ ಆಲ್ ಟುಗೆದರ್, ಜೈಕರ್ ಬಂಗ್ಲಾನಲ್ಲಿ ಎಲ್ಲ ಇದ್ವಿ ನಾವು. ಸೊ ಹಾಗೆ ಇಲ್ಲಿ ಬಂದ ಮೇಲೆ ಮಧು ಅಂಬಟ್ಟು ಗೊತ್ತಾ ನಿಮಗೆ, ಕ್ಯಾಮ್ರಾಮ್ಯಾನ್ ಮಧು ಅಂಬಟ್ಟು ಗೊತ್ತಿರಬೇಕು. ಹಿ ಎಸ್ ಇನ್ಸ್ಟಿಟ್ಯೂಟ್ ತುಂಬ ಫೇಮಸ್ ಕೇರಳದಲ್ಲಿ, ವೆರಿ ಮಮ್ಮೂಟಿ ಮೋಹನ್ಲಾಲ್ ಪಿಕ್ಚರೆಲ್ಲ ಅವ್ರು ತೆಗೆದಿದ್ದಾರೆ. ಅವರು ಹೇಳಿದ್ರು ನೀವು ಮಲಯಾಳಿ, ನಾನು ಮಲಯಾಳಿ ಅಲ್ವಾ, ಮದರ್ ಟಂಗ್ ಮಲಯಾಳಂ. ಆದರೆ ನನ್ನ ಮದರ್ ಟಂಗ್ ಮಲಯಾಳಂ, ಆದರೆ ನನಗೆ ಕರ್ನಾಟಕ ಕನೆಕ್ಷನ್ ಇದೆ. ಏನು ಗೊತ್ತಾ ಪರಮೇಶ್, ನಮ್ಮ ತಂದೆಯವ್ರ ತಂದೆ ಬಂದು ಮಂಗಳೂರಿನವರು, ನಮ್ಮ ತಾತ ಕಾಪುನವರು, ಮಂಗಳೂರಿನವರು, ಕಾಪು ಅವರು. ಆವಾಗ ಮೊದಲೇ ಮದುವೆ ಆಗಿದ್ದರು. ಆಮೇಲೆ ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ ದೋಣಿನಲ್ಲಿ ಹೋಗ್ತಾ ಇದ್ರಂತೆ ಕೇರಳಗೆ ಆ ಜಮಾನದಲ್ಲಿ. ಹೌದು, ದೋಣಿನಲ್ಲಿ ಹೋಗುವ ಅಲ್ಲಿ ಒಂದು ನಮ್ಮ ಅಜ್ಜಿ, ಅವ್ರು ತುಂಬ ಬ್ಯೂಟಿಯಾಗಿದ್ದರಂತೆ. ಅಜ್ಜಿನ ನೋಡಿ, ಹೌದು ಅಜ್ಜಿನ ನೋಡಿ ಲವ್ ಆಗಿ ಅವ್ರನ್ನ ಮದುವೆ ಆದರು. ಹಾಗೆ ನಮ್ಮ ತಂದೆ ಹುಟ್ಟಿದ್ರು. ಬಟ್ ತಾಯಿ ಭಾಷೆ ತಾನೇ ಜಾಸ್ತಿ ಬರೋದು. ನಮ್ಮ ತಾಯಿಗೆ ಮಲಯಾಳೀಸ್ ಅಲ್ವಾ ನಮ್ಮ ತಾಯಿ. ಸೊ ತಾಯಿ ಹತ್ತಿರ ಇರುವಾಗ ಮಲಯಾಳಂ ಕನ್ನಡ ಬರ್ತಾ ಇರಲಿಲ್ಲ. ಅವರು ನಮ್ಮ ತಾತ ಬಂದು ಅಲ್ಲೇ ಫಸ್ಟ್ ಫ್ಯಾಮಿಲಿ ಜೊತೆ ಸಂಸಾರ ಜೊತೆ ಅವರು ಅಲ್ಲೇ ಇದ್ದರು. ಹಾಂ, ನಮಗೆ ಆ ಟಚ್ ಇರಲಿಲ್ಲ. ಬಟ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಮಂಗಳೂರಿನವರು. ಹಾಗೆ ಮುಗಿಸ್ಕೊಂಡು ನಾನು ಬಂದೆ. ನಮ್ಮ ಅವರು ಹೇಳಿದ್ರು, ಮಧು ಅಂಬಟ್ ಹೇಳಿದ್ರು, ಕಮ್ ಟು ಮಲಯಾಳಂ, ಮಲಯಾಳಿ ಅಲ್ವಾ ನೀವು, ಮಲಯಾಳಂ ಮಾಡಲ್ವಾ, ಸುಮ್ಮನೆ ಅವ್ರು ಕರೆದಿದ್ದಾರಲ್ಲ ಅಂತ ಹೇಳಿ. ನಮಗೆ ಏನು ಗೊತ್ತಿಲ್ಲ, ಬಾಂಬೆ ಬಗ್ಗೆ ಗೊತ್ತು, ಇವರೆಲ್ಲ ಕರೆದಿದ್ದಾರೆ, ಆದರೆ ನಮಗೆ ನಾನು ಕನಸು ಮನಸ್ಸಿನಲ್ಲೂ ಕನ್ನಡದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಪರಮೇಶ್. ಹಾಗೆ ನಾನು ಕೇರಳ ಹೋಗಿದ್ದೆ. ಆವಾಗ ಪಣಿದೀರಾತ ವೀಡ ಒಂದು ಸೇತು ಮಾಧವನ್ ಡೈರೆಕ್ಟ್ರು, ಇದು ಮಲಯಾಳಂ ಬಗ್ಗೆ ಹೇಳ್ತಾ ಇರೋದು. ಆ ಸೇತು ಮಾಧವನ್ ನೋಡಿ ನನಗೆ, ನಾನು ತುಂಬ ಚಿಕ್ಕವಳಾಗಿದ್ದೆ, ಆ ಒಂದು ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಗ್ತಾಯಿದ್ದೆ. ಪಣಿದೀರಾತ ವೀಡ, ಅದು ಪ್ರೇಮ್ ನಸೀರ್ ಹೀರೋ. ಒಂದು ಹುಡುಗಿ ಊಟಿನಲ್ಲಿ ಶೂಟಿಂಗು, ನಾನು ಹೋಗಿ ಅವ್ರಿಗೆ ಚಾಯ ಚೂಡುಬಳ್ಳಂ ಬಿಸಿ ನೀರು ಎಲ್ಲ ಅವ್ರಿಗೆ ಕೊಡೋದು, ಆ ಥರ ಪಾತ್ರ ಇದು. ಯಾವುದೋ ಅದರಲ್ಲಿ ಒಂದು ಆ್ಯಕ್ಟ್ರೆಸ್ದು ಡೇಟ್ ಸಿಕ್ಕಲಿಲ್ಲ. ಅದರ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಪಿಕ್ಚರ್ ನಡೀತಾ ಇತ್ತು, ಆದ್ಯತೆ ಕಥಾ. ಅದರಲ್ಲಿ ಪ್ರೇಮ್ ನಸೀರೇ ಹೀರೋ. ಅದರಲ್ಲಿ ಒಂದು 4 ಹೀರೋಯಿನ್ ಥರ ಇದ್ದಾರೆ. ಅದರಲ್ಲಿ ಒಂದು ಹೀರೋಯಿನ್ಗೆ ನನಗೆ ಶೂಟಿಂಗು ಮಾಡಿದ್ರು. ಪ್ರೇಮ್ ನಸೀರ್ ಜೊತೆ ಒಂದು ಹಾಡು, ಮೇರಿಲ್ಯಾಂಡ್ ಸ್ಟುಡಿಯೋ ಡ್ಯುಯೆಟ್, ಅದೊಂದು ಇನ್ಸಿಡೆಂಟ್ ಇದೆ, ಅದು ಹೇಳ. ಅದು ಅಲ್ಲಿ ಮೇರಿಲ್ಯಾಂಡ್ ಸ್ಟುಡಿಯೋನಲ್ಲಿ ನನಗೆ ತುಂಬ ಉದ್ದ ಕೂದಲಿತ್ತು ಆವಾಗ, ಇದು ಎಲ್ಲ ಹೋಯಿತು ಆವಾಗೆಲ್ಲ, ದೊಡ್ಡ ಉದ್ದ ಕೂದಲು ಬಿಡಬೇಕು ಆವಾಗ. ಫ್ಯಾನಲ್ಲಿ ಇದೆ, ಫ್ಯಾನ್ ಆನ್ ಇದೆ, ಭಾಮಿನಿ ಭಾಮಿನಿ ಅನ್ನೋ ಪಾಟ್, ಭಾಮಿನಿ ಭಾಮಿನಿ ಅಂತ ಒಂದು ಹಾಡು. ಭಾಮಿನಿ ಭಾಮಿನಿ ಪ್ರಪಂಚ ಶಿಲ್ಪಿಯುಡೆ, ಅವರು ಹಿಂಗೆ ಹಾಡ್ತಾರೆ, ತುಂಬಾ ಚೆನ್ನಾಗಿದ್ರು, ಚೆನ್ನಾಗಿದ್ರು. ಆ ಜೀನಿಯಸ್, ಈ ವರ್ಲ್ಡ್ ಎಷ್ಟೋ ಅವರು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಇದ್ದಾರೆ. ಆ ಹಾಡು ಯೂಟ್ಯೂಬ್ನಲ್ಲೆಲ್ಲ ಇದೆ. ಆ ಹಾಡು ಅವರು ಹಿಂಗೆ ಮಾಡ್ತಾರೆ, ಫ್ಯಾನ್ ಆನ್ ಮಾಡ್ತಾರೆ, ನನ್ನ ಕೂದಲು ಹಿಂಗೆ 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 ಹಾರ್ತಾ ಇತ್ತು. ಅವ್ರು ಹಾಡೋವಾಗ ನನ್ನ ಕೂದಲೆಲ್ಲ ಅವ್ರ ಬಾಯಿ ಒಳಗೆ ಹೋಗ್ತಾ ಇತ್ತು. ಹೌದು, ನನಗೆ ಇನ್ನೂ ನೆನಪು, 50 ವರ್ಷ ಆಯಿತು, ಹಾಗೆ ಹೋಗ್ತಾ ಇತ್ತು. ಕಟ್ 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 ಮತ್ತೆ ಹೋಗೋದು, ಮತ್ತೆ ಹಿಂಗೆ ಹೋಗೋದು, ಫ್ಯಾನ್ ಹಿಂಗೆ ಮಾಡಿದ್ರು ಹಿಂಗೆ ಹೋಗ್ತಾ ಇತ್ತು. ಆಮೇಲೆ ಪ್ರೈಮ್ ಮಿನಿಸ್ಟರ್ ದೈವಮೇ ಎಂದೇ ಜೀವಿತದಲ್ಲೇ ನನ್ನ ಲೈಫ್ನಲ್ಲಿ, ಮಲಯಾಳಂನಲ್ಲಿ ಹೇಳಿದ್ರು, ನನ್ನ ಲೈಫ್ನಲ್ಲಿ ಎಷ್ಟು ಹೀರೋಯಿನ್ಸ್ದು ಕೂದಲು ನನ್ನ ಬಾಯಿಗೆ ಹೋಗಿದೆ ಈ ಶೂಟಿಂಗ್ ಟೈಮ್ನಲ್ಲಿ ಅಂತ ಹೇಳಿದರು. ತಮಾಷೆ ಮಾಡ್ತಾ ಇದ್ರು, ನಿಜ ಅದು ನನಗೆ ಇನ್ನೂ ನೆನಪಿದೆ. ಹಾಗೆ ಅದೊಂದು ಇನ್ಸಿಡೆಂಟು. ಆಮೇಲೆ ಕೆಲ ಸೀನ್ಸಸ್ ಎಲ್ಲ ಇತ್ತು. ಆಮೇಲೆ ನಾನು ಬಂದೆ ಬ್ಯಾಂಗ್ಳೂರಿಗೆ. ಇನ್ನೊಂದು ಪಿಕ್ಚರ್ಗೆ ಕರೆದಿದ್ರು, ಪಣಿದೀರಾತ ವೀಡ್. ಅದು ಒಂಥರ ಒಳ್ಳೆ, ಅದು ತುಂಬ ಸೂಪರ್ ಹಿಟ್ ಆಯಿತು ಆ ಪಿಕ್ಚರು. ಅದು ನಾನು ಮಾಡಲಿಲ್ಲ, ಯಾಕಂದರೆ ಅಷ್ಟರಲ್ಲೇ ಅರಸಕುಮಾರ್ ಅವರು ಬಂದರು, ಕನ್ನಡ ಪಿಕ್ಚರ್ನವರು. ಬೀಸದ ಬಲ್ಲೆ ಅಂತ ಕೇಳಿದ್ದೀರಾ? ಅದಾಯಿತು, ನಾನು ಹೇಳಿದ್ನಲ್ಲ, ಇದು ಯಾವುದೋ ಒಂದು ಬಾಮಿನಿ ಬಾಮಿನಿ ಅಂತ ಪಿಕ್ಚರು. ಅದಾದಮೇಲೆ ಯಾವುದೋ ಇನ್ನೊಂದು ಮುಖ್ಯವಾದ ಪಾತ್ರ, ಊಟಿನಲ್ಲಿ ಶೂಟಿಂಗು, ನಾನು ಅವ್ರಿಗೆ ಚಾಯ ಕೊಡಬೇಕು. ಅದು ಯಾವುದೋ ಒಂದು, ಅದು ನಾನು ಆವಾಗ ಚಿಕ್ಕ ಹುಡುಗಿ, ಆ ಚಿಕ್ಕ ಹುಡುಗಿ ಊಟಿನಲ್ಲಿ ಬರ್ತಾರೆ. ಇನ್ನೊಂದು ದೊಡ್ಡವರು, ಇನ್ನೊಂದು ವಿಧವೆ ಥರ ಇನ್ನೊಂದು ಲೇಡಿ ಬರ್ತಾರೆ, ಸ್ವಲ್ಪ ಮಿಡ್ಲ್ ಏಜು. ಅವರು ಯಾರೋ ಒಂದು ದೊಡ್ಡ ಬೆಂಗಾಲಿ ಆ್ಯಕ್ಟ್ರೆಸ್ ಮಾಡಿದರು, ನಂದಿತಾ ಯಾರು, ನಂದಿತಾ ದಾಸ್ ಆಮೇಲೆ ಬಂದವರು, ಹಿಂದೆ ಒಬ್ಬರು ಇದ್ದರು, ಅವ್ರು ಮಾಡಿದ್ರು. ಅವ್ರ ಡೇಟ್ ಸಿಕ್ಕಲಿಲ್ಲ, ಅದಕ್ಕೆ ಅದು ಸ್ವಲ್ಪ ಮುಂದೆ ಹೋಯಿತು ಪಿಕ್ಚರ್. ಅಷ್ಟರಲ್ಲಿ ನಾನು ಬ್ಯಾಂಗ್ಳೂರ್ ಬಂದೆ. ನಮ್ಮ ತಂದೆಯವರು ಯಾವಾಗಲೂ ನನ್ನ ಜೊತೆ ಬರೋದು. ಅಷ್ಟರಲ್ಲೇ ನಾನು ಬಂದೆ ಬ್ಯಾಂಗ್ಳೂರ್ಗೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamaadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.